ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 22/12/2022 ಹಾಗೂ 23/12/2022 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನ ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನ ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಜಾಗತಿಕ ಆಹಾರ ಭದ್ರತಾ ಸೂಚ್ಯಂಕ ಗ್ಲೋಬಲ್ ಫುಡ್ ಸೆಕ್ಯೂರಿಟಿ ಇಂಡೆಕ್ಸ್ GFSI 2022 ವರದಿಯನ್ನು ಬ್ರಿಟಿಷ್ ವಾರಪತ್ರಿಕೆ ದಿ ಎಕನಾಮಿಸ್ಟ್ ಬಿಡುಗಡೆ ಮಾಡಿದೆ. ಒಟ್ಟಾರೆ 58.9 ಅಂಕಗಳೊಂದಿಗೆ ಭಾರತವು ಯಾವ ದೇಶದ ಜೊತೆಗೆ 68ನೇ ಸ್ಥಾನದಲ್ಲಿದೆ? ಅಲ್ಜೀರಿಯಾ. ಜಾಗತಿಕ ಆಹಾರ ಭದ್ರತಾ ಸೂಚ್ಯಂಕ GFSI 2022 ವರದಿಯನ್ನು ಬ್ರಿಟಿಷ್ ವಾರಪತ್ರಿಕೆ ದಿ ಎಕನಾಮಿಸ್ಟ್ ಬಿಡುಗಡೆ ಮಾಡಿದೆ. 11ನೇ ಜಾಗತಿಕ ಆಹಾರ ಭದ್ರತಾ ಸೂಚ್ಯಂಕವು ಜಾಗತಿಕ ಆಹಾರ ಪರಿಸರದಲ್ಲಿ ಕ್ಷೀಣತೆಯನ್ನ ತೋರಿಸುತ್ತದೆ. ಇದು ಆಹಾರ ಭದ್ರತೆಗೆ ಬೆದರಿಕೆ ಇದೆ ಎಂದು ಹೇಳುತ್ತದೆ. ಈ ವರದಿಯಲ್ಲಿ ದಕ್ಷಿಣ ಆಫ್ರಿಕಾವು ಟುನೀಷಿಯಾವನ್ನು ಹಿಂದಿಕ್ಕಿ ಆಫ್ರಿಕಾದ ಅತ್ಯಂತ ಆಹಾರ ಸುರಕ್ಷಿತ ರಾಷ್ಟ್ರವಾಯಿತು. ಇದು ಕೆಳಗಿನ ಅಂಶಗಳ ಆಧಾರದ ಮೇಲೆ ಆಹಾರ ಭದ್ರತೆಯ ಆಧಾರವಾಗಿರುವ ಚಾಲಕಗಳನ್ನು ಅಳೆಯುತ್ತದೆ. ಕೈಗೆಟುಕುವಿಕೆ, ಲಭ್ಯತೆ, ಗುಣಮಟ್ಟ ಮತ್ತು ಸುರಕ್ಷತೆ, ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಸ್ಥಿತಿಸ್ಥಾಪಕತ್ವ. ಒಟ್ಟಾರೆ 58.9 ಅಂಕಗಳೊಂದಿಗೆ ಅಲ್ಜೀರಿಯಾದೊಂದಿಗೆ ಭಾರತ 68ನೇ ಸ್ಥಾನದಲ್ಲಿದೆ. ಚೀನಾದ ಸ್ಥಾನವು 74.2 ಅಂಕಗಳೊಂದಿಗೆ 25ನೇ ಸ್ಥಾನದಲ್ಲಿದೆ. ಈ GFS ಸೂಚ್ಯಂಕದಲ್ಲಿ ಫಿನ್ಲೆಂಡ್ ಅಗ್ರಸ್ಥಾನದಲ್ಲಿದೆ. GFS ಸೂಚ್ಯಂಕ 2021 ಒಟ್ಟಾರೆ ಸ್ಕೋರ್ 57.2 ಅಂಕಗಳೊಂದಿಗೆ 113 ದೇಶಗಳ ಜಾಗತಿಕ ಆಹಾರ ಭದ್ರತೆ ಸೂಚ್ಯಂಕ 2021 ಭಾರತವು 71ನೇ ಸ್ಥಾನದಲ್ಲಿತ್ತು. 4 ಈಸ್ ದಿ ರೈಟ್ ಆನ್ಸರ್. ರೀಸೆಂಟ್ ಇಂಡೆಕ್ಸ್ ಗ್ಲೋಬಲ್ ರ್ಯಾಂಕಿಂಗ್ ಇನ್ ಸೈಂಟಿಫಿಕ್ ಪಬ್ಲಿಕೇಶನ್ಸ್ ಇಂಡಿಯಾ ರ್ಯಾಂಕ್ ಥರ್ಡ್ ಟಾಪ್ಡ್ ಬೈ ಚೈನಾ. ಪಾಸ್ಪೋರ್ಟ್ ಇಂಡೆಕ್ಸ್ 2022 ಪಬ್ಲಿಷ್ಡ್ ಬೈ ಆರ್ಟನ್ ಕ್ಯಾಪಿಟಲ್ ಇಂಡಿಯಾ ರ್ಯಾಂಕ್ಡ್ 87th ಟಾಪ್ಡ್ ಬೈ UAE. ಗ್ಲೋಬಲ್ ಏವಿಯೇಷನ್ ಸೇಫ್ಟಿ ರ್ಯಾಂಕಿಂಗ್ಸ್ ಇಂಡಿಯಾ ರ್ಯಾಂಕ್ಡ್ 48th ಟಾಪ್ಡ್ ಬೈ ಸಿಂಗಾಪುರ್. ಲಿಸ್ಟ್ ಆಫ್ ಕಂಟ್ರೀಸ್ ಅಟ್ ರಿಸ್ಕ್ ಆಫ್ ಮಾಸ್ ಕಿಲ್ಲಿಂಗ್ಸ್ ಇಂಡಿಯಾ ರ್ಯಾಂಕ್ 8th, ಪಾಕಿಸ್ತಾನ್ ಟಾಪ್ಡ್. ಗ್ಲೋಬಲ್ ಪ್ರೈಮ್ ಸಿಟೀಸ್ ಇಂಡೆಕ್ಸ್ ಬೈ ನೈಟ್ ಫ್ರ್ಯಾಂಕ್ ಮುಂಬೈ ರ್ಯಾಂಕ್ 22nd. ವೈಜ್ಞಾನಿಕ ಪ್ರಕಟಣೆಗಳಲ್ಲಿ ಭಾರತದ ಜಾಗತಿಕ ಸ್ಥಾನವು 2010 7ನೇ ಸ್ಥಾನದಿಂದ 2020 ಈ ಯಾವ ಸ್ಥಾನಕ್ಕೆ ಸುಧಾರಿಸಿದೆ? 3ನೇ ಸ್ಥಾನ. ವೈಜ್ಞಾನಿಕ ಪ್ರಕಟಣೆಗಳಲ್ಲಿ ಭಾರತವು 7ನೇ ಸ್ಥಾನದಿಂದ 3ನೇ ಜಾಗತಿಕ ಶ್ರೇಯಾಂಕಕ್ಕೆ ಜಿಗಿದಿದೆ. ನವದೆಹಲಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನಡೆಸಿದ ಪರಿಶೀಲನಾ ಸಭೆಯ ನಂತರ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಇದನ್ನು ತಿಳಿಸಿದರು. ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನದ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಸೂಚಕಗಳು 2022 ವರದಿಯ ಪ್ರಕಾರ ವೈಜ್ಞಾನಿಕ ಪ್ರಕಟಣೆಗಳಲ್ಲಿ ಭಾರತದ ಜಾಗತಿಕ ಸ್ಥಾನವು 2010 7ರಿಂದ 2020 3ನೇ ಸ್ಥಾನಕ್ಕೆ ಸುಧಾರಿಸಿದೆ. ವೈಜ್ಞಾನಿಕ ಪ್ರಕಟಣೆಗಳಲ್ಲಿ ಚೀನಾ ಮೊದಲ ಮತ್ತು ಅಮೆರಿಕ 2ನೇ ಸ್ಥಾನದಲ್ಲಿದೆ. 3 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ದೇಶಾದ್ಯಂತ ಎಷ್ಟು ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣಗಳ ಸ್ಥಾಪನೆಗೆ ಸರ್ಕಾರವು ತಾತ್ವಿಕ ಅನುಮೋದನೆಯನ್ನು ನೀಡಿದೆ? 21. ದೇಶಾದ್ಯಂತ 21 ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣಗಳ ಸ್ಥಾಪನೆಗೆ ಸರ್ಕಾರವು ತಾತ್ವಿಕ ಅನುಮೋದನೆಯನ್ನು ನೀಡಿದೆ. ಇಲ್ಲಿಯವರೆಗೆ 9 ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣಗಳು ಈಗಾಗಲೇ ಕಾರ್ಯಾರಂಭ ಮಾಡಿದ್ದು, ಗೋವಾದ ಮೊಪಾದಲ್ಲಿ 10ನೇ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣವನ್ನು ಕಳೆದ ವಾರ ಉದ್ಘಾಟಿಸಲಾಗಿದೆ. ರಾಜ್ಯಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರದಲ್ಲಿ ನಾಗರಿಕ ವಿಮಾನಯಾನ ರಾಜ್ಯ ಸಚಿವ ಜನರಲ್ VK ಸಿಂಗ್ ಅವರು ಈ ಮಾಹಿತಿಯನ್ನು ನೀಡಿದ್ದಾರೆ. ಕೋವಿಡ್ ಪೂರ್ವದ ಅವಧಿಯಲ್ಲಿ 2017-18ಕ್ಕೆ ಹೋಲಿಸಿದರೆ 2018-19ರಲ್ಲಿ ದೇಶಾದ್ಯಂತದ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಸಂಖ್ಯೆಯು 11.6ರಷ್ಟು ಹೆಚ್ಚಾಗಿದೆ. ಸಾಂಕ್ರಾಮಿಕ ಯುಗದಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿದೆ. ಆದಾಗ್ಯೂ ಕೋವಿಡ್ ನಂತರದ 2021-22 ವರ್ಷದಲ್ಲಿ ಪ್ರವೃತ್ತಿಯು
2020 21 ವರ್ಷಕ್ಕಿಂತ 63.7 ಶೇಕಡ ಹೆಚ್ಚಳವನ್ನು ತೋರಿಸುತ್ತದೆ. ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣದ ಅಭಿವೃದ್ಧಿಯನ್ನು ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣಗಳ ಗ್ರೀನ್ಫೀಲ್ಡ್ ಏರ್ಪೋರ್ಟ್ಸ್ ಜಿಎಫ್ಎ ನೀತಿ 2008 ಅಡಿಯಲ್ಲಿ ನಿರ್ವಹಿಸಲಾಗುತ್ತದೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ದೇಶವು ಫೆಬ್ರವರಿ 2024ರಲ್ಲಿ 13ನೇ ವಿಶ್ವ ವ್ಯಾಪಾರ ಸಂಸ್ಥೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಡಬ್ಲ್ಯೂಟಿಒ ಮಂತ್ರಿ ಸಭೆಯನ್ನು ಆಯೋಜಿಸುತ್ತದೆ? ಯುಎಇ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಫೆಬ್ರವರಿ 2024ರಲ್ಲಿ 13ನೇ ವಿಶ್ವ ವ್ಯಾಪಾರ ಸಂಸ್ಥೆ ಡಬ್ಲ್ಯೂಟಿಒ ಮಂತ್ರಿ ಸಭೆಯನ್ನು ಆಯೋಜಿಸುತ್ತದೆ. ವಿಶ್ವ ವ್ಯಾಪಾರ ಸಂಸ್ಥೆಯ 164 ದೇಶಗಳ ಪ್ರತಿನಿಧಿಗಳು ದೇಶದ ರಾಜಧಾನಿಯಲ್ಲಿ ಭೇಟಿಯಾಗುತ್ತಾರೆ. ಡಬ್ಲ್ಯೂಟಿಒದ 12ನೇ ಮಂತ್ರಿ ಸಮ್ಮೇಳನವು ಸ್ವಿಟ್ಜರ್ಲೆಂಡ್ನ ಜಿನೀವಾದಲ್ಲಿ ಜೂನ್ 12ರಿಂದ ಜೂನ್ 17ರವರೆಗೆ ನಡೆಯಿತು. ಇದನ್ನು ಮೂಲತಃ 2020ರಲ್ಲಿ ಕಜಕಿಸ್ತಾನದಲ್ಲಿ ನಡೆಸಲು ಉದ್ದೇಶಿಸಲಾಗಿತ್ತು, ಆದರೆ ಸಾಂಕ್ರಾಮಿಕ ರೋಗದಿಂದಾಗಿ ಅದನ್ನು ಮುಂದೂಡಲಾಯಿತು. 2001ರಲ್ಲಿ ದೋಹಾದಲ್ಲಿ ಗಲ್ಫ್ನಲ್ಲಿ ಕೊನೆಯ ಬಾರಿಗೆ ಸಮ್ಮೇಳನವನ್ನು ನಡೆಸಲಾಯಿತು. ಇದರ ಪರಿಣಾಮವಾಗಿ ಚೀನಾವನ್ನು 143ನೇ ಸದಸ್ಯರನ್ನಾಗಿ ಅಂಗೀಕರಿಸಲಾಯಿತು. ಸಚಿವರ ಸಮ್ಮೇಳನವು ಡಬ್ಲ್ಯೂಟಿಒದ ಉನ್ನತ ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆಯಾಗಿದೆ ಮತ್ತು ಸಾಮಾನ್ಯವಾಗಿ ಪ್ರತಿ 2 ವರ್ಷಗಳಿಗೊಮ್ಮೆ ಸಭೆ ಸೇರುತ್ತದೆ. ಇದು ಡಬ್ಲ್ಯೂಟಿಒದ ಎಲ್ಲಾ ಸದಸ್ಯರನ್ನು ಒಟ್ಟುಗೂಡಿಸುತ್ತದೆ. ಇವೆಲ್ಲವೂ ದೇಶಗಳು ಅಥವಾ ಕಸ್ಟಮ್ಸ್ ಒಕ್ಕೂಟಗಳು ಮತ್ತು ಯಾವುದೇ ಬಹುಪಕ್ಷೀಯ ವ್ಯಾಪಾರ ಒಪ್ಪಂದಗಳ ಅಡಿಯಲ್ಲಿ ಎಲ್ಲಾ ವಿಷಯಗಳ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ಅಬೌಟ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ. ಕ್ಯಾಪಿಟಲ್ ಅಬುಧಾಬಿ. ಕರೆನ್ಸಿ ದಿರಮ್. ಪ್ರೆಸಿಡೆಂಟ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್. ಪ್ರೈಮ್ ಮಿನಿಸ್ಟರ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮುಕ್ತೌಮ್. ಅಬೌಟ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಡಬ್ಲ್ಯೂಟಿಒ ಫೌಂಡೆಡ್ 1 ಜನವರಿ 1995. ಹೆಡ್ ಕ್ವಾರ್ಟರ್ ಜಿನಿವಾ ಸ್ವಿಟ್ಜರ್ಲೆಂಡ್. ಫಸ್ಟ್ ಡೈರೆಕ್ಟರ್ ಜನರಲ್ ಪೀಟರ್ ಸುದರ್ಲ್ಯಾಂಡ್. ಡೈರೆಕ್ಟರ್ ಜನರಲ್ ಗೋಜಿ ಒಕನ್ಜೋ ಇವಿಲಾ ನೈಜೀರಿಯಾ. ಮೆಂಬರ್ ಕಂಟ್ರೀಸ್ 164. ನೇರ ತೆರಿಗೆ ಅಂದರೆ ಡೈರೆಕ್ಟ್ ಟ್ಯಾಕ್ಸಸ್. ನೇರ ತೆರಿಗೆಗಳ ಒಟ್ಟು ಸಂಗ್ರಹವು 2022-23ರ ಹಣಕಾಸು ವರ್ಷದಲ್ಲಿ 13,63,649 ಕೋಟಿ ರೂಗಳಷ್ಟು ಇದ್ದು ಎಷ್ಟು ಶೇಕಡಾ ಬೆಳವಣಿಗೆಯನ್ನು ದಾಖಲಿಸಿದೆ? 25.9%. ನೇರ ತೆರಿಗೆಗಳ ಒಟ್ಟು ಸಂಗ್ರಹವು 25.9% ನಷ್ಟು ಬೆಳವಣಿಗೆಯನ್ನು ದಾಖಲಿಸಿದೆ. ಇದು 2022-23ರ ಹಣಕಾಸು ವರ್ಷದಲ್ಲಿ 13,63,649 ಕೋಟಿ ರು ಆಗಿದೆ. ಇದೇ ಅವಧಿಯಲ್ಲಿ ಒಟ್ಟು ಸಂಗ್ರಹವು 10,83,150 ಕೋಟಿ ರು. ಫೈನಾನ್ಷಿಯಲ್ ಇಯರ್ 2022-23ರ ನಿವ್ವಳ ನೇರ ತೆರಿಗೆ ಸಂಗ್ರಹವು 11,35,754 ಕೋಟಿ ರೂಪಾಯಿಗಳಷ್ಟಿದ್ದು 19.81% ಬೆಳವಣಿಗೆಯನ್ನು ದಾಖಲಿಸಿದೆ. ಇದೇ ಅವಧಿಯಲ್ಲಿ 947,959 ಕೋಟಿ ರೂಪಾಯಿಗಳ ನಿವ್ವಳ ನೇರ ತೆರಿಗೆ ಸಂಗ್ರಹವಾಗಿದೆ. ಏತನ್ಮಧ್ಯೆ ಫೈನಾನ್ಷಿಯಲ್ ಇಯರ್ 2022-23ರ ಮುಂಗಡ ತೆರಿಗೆ ಸಂಗ್ರಹಗಳು 5,21,302 ಕೋಟಿ ರೂಪಾಯಿಗಳಲ್ಲಿ ದಾಖಲಾಗಿವೆ. ಇದು 12.83% ಬೆಳವಣಿಗೆಯನ್ನು ತೋರಿಸಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಚಲಾವಣೆಯಲ್ಲಿರುವ ನೋಟು ನೋಟ್ ಇನ್ ಸರ್ಕ್ಯುಲೇಷನ್ ಎನ್ಎಸಿ 2022ರ ಡಿಸೆಂಬರ್ 2ರಂತೆ 31.92 ಲಕ್ಷ ಕೋಟಿ ರೂಪಾಯಿ ಆಗಿದ್ದು ಎಷ್ಟು ಶೇಕಡ ವಾರ್ಷಿಕ ಬೆಳವಣಿಗೆಯನ್ನು ಕಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ? 7.98%. ಡಿಸೆಂಬರ್ 2, 2022ರ ವೇಳೆಗೆ ನೋಟು ಚಲಾವಣೆಯಲ್ಲಿ 31.92 ಲಕ್ಷ ಕೋಟಿ ರು ಆಗಿದ್ದು ಇದು ವಾರ್ಷಿಕ 7.98% ಇದೆ. ಕರೆನ್ಸಿಯ ಬೇಡಿಕೆಯು ಆರ್ಥಿಕ ಬೆಳವಣಿಗೆ ಮತ್ತು ಬಡ್ಡಿ ದರಗಳ ಮಟ್ಟ ಸೇರಿದಂತೆ ಹಲವಾರು ಸ್ಥೂಲ ಆರ್ಥಿಕ ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಆರ್ಥಿಕತೆಯಲ್ಲಿನ ನಗದು ಅಥವಾ ಬ್ಯಾಂಕ್ ನೋಟುಗಳ ಪ್ರಮಾಣವು ಜಿಡಿಪಿ ಬೆಳವಣಿಗೆ, ಹಣದುಬ್ಬರ ಮತ್ತು ನೋಟುಗಳ ಬದಲಿಯಿಂದಾಗಿ ಬ್ಯಾಂಕ್ ನೋಟುಗಳ ಬೇಡಿಕೆಯನ್ನು ಪೂರೈಸುವ ಅಗತ್ಯವನ್ನು ಅವಲಂಬಿಸಿರುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಡಿಸೆಂಬರ್ 2022ರಲ್ಲಿ ಬ್ರಿಸ್ಬೇನ್ 2032 ಒಲಿಂಪಿಕ್ ಮತ್ತು ಪ್ಯಾರಾಲಿಂಪಿಕ್ ಕ್ರೀಡಾಕೂಟದ ಸಿಇಒ ಆಗಿ ಯಾರು ನೇಮಕಗೊಂಡಿದ್ದಾರೆ? ಸಿಂಡಿ ಹುಕ್. ಅಮೆರಿಕದ ಕಾರ್ಯನಿರ್ವಾಹಕ ಸಿಂಡಿ ಹುಕ್ ಅವರನ್ನು ಡಿಸೆಂಬರ್ 2022ರಲ್ಲಿ ಬ್ರಿಸ್ಬೇನ್ 2032 ಒಲಿಂಪಿಕ್ ಮತ್ತು ಪ್ಯಾರಾಲಿಂಪಿಕ್ ಕ್ರೀಡಾಕೂಟದ ಸಿಇಒ ಆಗಿ ನೇಮಿಸಲಾಗಿದೆ. ಅವರು ಪ್ರಸ್ತುತ ಗ್ರೇಟ್ ಬ್ಯಾರಿಯರ್ ರೀ ಫೌಂಡೇಶನ್ ಮತ್ತು ಸಿಂಗಾಪುರ್ ಆರ್ಥಿಕ ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿದ್ದಾರೆ.
ಅವರು 2015ರಲ್ಲಿ ಆಸ್ಟ್ರೇಲಿಯನ್ ಕಾರ್ಯಾಚರಣೆಯ ಸಿಇಒ ಆದರು. 6 ತಿಂಗಳ ಕಾಲ 50 ಅಭ್ಯರ್ಥಿಗಳೊಂದಿಗೆ ತೊಡಗಿಸಿಕೊಂಡ ನಂತರ ಸಂಘಟನಾ ಸಮಿತಿಯು ಈ ನೇಮಕಾತಿಯನ್ನು ಘೋಷಿಸಿತು. ಜುಲೈ 2021ರಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯು 2032ರ ಕ್ರೀಡಾಕೂಟವನ್ನು ಆಸ್ಟ್ರೇಲಿಯಾದ ಬ್ರಿಸ್ಬೇನ್ನಲ್ಲಿ ಆಯೋಜಿಸಲು ನಿರ್ಧರಿಸಿತು. ಫೋರ್ ಈಸ್ ದಿ ರೈಟ್ ಆನ್ಸರ್. ರೆಹಾನ್ ಅಹಮದ್ ಚೊಚ್ಚಲ ಪಂದ್ಯದಲ್ಲಿ 5 ವಿಕೆಟ್ ಕಬಳಿಸಿದ ಅತಿ ಕಿರಿಯ ಪುರುಷರ ಟೆಸ್ಟ್ ಕ್ರಿಕೆಟಿಗ ಎನಿಸಿಕೊಂಡಿದ್ದಾರೆ. ರೆಹಾನ್ ಅಹಮದ್ ಯಾವ ದೇಶದವರು? ಇಂಗ್ಲೆಂಡ್. ಇಂಗ್ಲೆಂಡಿನ ಲೆಗ್ ಸ್ಪಿನ್ನರ್ ರೆಹಾನ್ ಅಹಮದ್ ಅವರು ಪಾಕಿಸ್ತಾನದ ವಿರುದ್ಧ ನಡೆದ 3ನೇ ಪಂದ್ಯದ ವೇಳೆ ಚೊಚ್ಚಲ ಪಂದ್ಯದಲ್ಲಿ 5 ವಿಕೆಟ್ ಕಬಳಿಸಿದ ಅತ್ಯಂತ ಕಿರಿಯ ಪುರುಷರ ಟೆಸ್ಟ್ ಕ್ರಿಕೆಟಿಗ ಎನಿಸಿಕೊಂಡಿದ್ದಾರೆ. ಅವರು ಪಾಕಿಸ್ತಾನ ಮತ್ತು ಇಂಗ್ಲೆಂಡ್ ಪಂದ್ಯದ ಸಮಯದಲ್ಲಿ 18 ವರ್ಷ ಮತ್ತು 126 ದಿನಗಳಲ್ಲಿ ತಮ್ಮ ಚೊಚ್ಚಲ ಟೆಸ್ಟ್ ಪಂದ್ಯವನ್ನು ಆಡಿದರು. 2011ರಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ತಮ್ಮ ಚೊಚ್ಚಲ ಟೆಸ್ಟ್ ಪಂದ್ಯದಲ್ಲಿ 79ಕ್ಕೆ 6 ರನ್ ಗಳಿಸಿದಾಗ 18 ವರ್ಷ ಮತ್ತು 193 ದಿನಗಳಾಗಿದ್ದ ಅದೇ 79ಕ್ಕೆ 6 ವಿಕೆಟ್ ಆಸ್ಟ್ರೇಲಿಯನ್ ನಾಯಕ ಬಲಗೈ ವೇಗದ ಬೌಲರ್ ಪ್ಯಾಟ್ ಕಮಿನ್ಸ್ ಅವರ ದಾಖಲೆಯನ್ನು ಲೆಗ್ ಸ್ಪಿನ್ನರ್ ರೆಹಮಾನ್ ಅಹಮದ್ ಮುರಿದರು. 3 ಇಸ್ ದಿ ರೈಟ್ ಆನ್ಸರ್. ಫಿಟ್ ಅಟ್ ಎನಿ ಏಜ್ ಪುಸ್ತಕದ ಲೇಖಕರು ಯಾರು? ಪಿವಿ ಅಯ್ಯರ್. ಏರ್ ಮಾರ್ಷಲ್ ಪಿವಿ ಅಯ್ಯರ್ ಅವರು ತಮ್ಮ ಫಿಟ್ ಅಟ್ ಎನಿ ಏಜ್ ಪುಸ್ತಕವನ್ನು ನವದೆಹಲಿಯ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅವರು ಪುಸ್ತಕದಲ್ಲಿ ಫಿಟ್ನೆಸ್ಗಾಗಿ ತಮ್ಮ ಪ್ರಯಾಣವನ್ನು ಬರೆದಿದ್ದಾರೆ ಮತ್ತು ಅವರು ಪ್ರತಿದಿನ ಕೆಲಸ ಮಾಡಲು ಹೇಗೆ ಪ್ರೇರೇಪಿಸಿದರು ಎಂಬುದನ್ನು ವಿವರಿಸಲು ಅವರ ಜೀವನದ ಘಟನೆಗಳನ್ನು ಹಂಚಿಕೊಂಡರು. ವರ್ಕೌಟ್ ಮಾಡುವುದು ಏಕೆ ಮುಖ್ಯ ಮತ್ತು ಫಿಟ್ನೆಸ್ ಕಡೆಗೆ ಒಬ್ಬರ ಪ್ರಯಾಣವನ್ನು ಏಕೆ ಬೇಗನೆ ಪ್ರಾರಂಭಿಸಬೇಕು ಎಂಬುದರ ಕುರಿತು ಅವರು ಬರೆದಿದ್ದಾರೆ. ಈ ಪುಸ್ತಕವನ್ನು ಬ್ಲೂಮ್ಸ್ಬರಿ ಇಂಡಿಯಾ ಪ್ರಕಟಿಸಿದೆ. 2 ಈಸ್ ದಿ ರೈಟ್ ಆನ್ಸರ್. ರೀಸೆಂಟ್ ಬುಕ್ ಮಿರಾಕಲ್ಸ್ ಆಫ್ ಫೇಸ್ ಯೋಗ ಮನ್ಸಿ ಗುಲಾಟಿ ಇಂಡಿಯಾ ದ ಮದರ್ ಆಫ್ ಡೆಮಾಕ್ರಸಿ ಪ್ರಿಪೇರ್ಡ್ ಅಂಡ್ ಪಬ್ಲಿಷ್ಡ್ ಬೈ ICHR ಅಂಡ್ ಲಾಂಚ್ಡ್ ಬೈ ಧರ್ಮೇಂದ್ರ ಪ್ರಧಾನ್ ನೌ ಯು ಬ್ರೀತ್ ರಾಖಿ ಕಪೂರ್ ದ ವರ್ಲ್ಡ್ ಎ ಫ್ಯಾಮಿಲಿ ಹಿಸ್ಟರಿ ಸಿಮಾನ್ ಸೆಬಾಗ್ ನ್ಯೂಕ್ಲಿಯರೈಸೇಷನ್ ಆಫ್ ಏಷ್ಯಾ ಫ್ರೆಂಚ್ ಆಥರ್ ರಿನೆ ನಬಾ. ಇತ್ತೀಚೆಗೆ ಭಾರತದ ಮೊದಲ ಗ್ರೀನ್ ಸ್ಟೀಲ್ ಬ್ರಾಂಡ್ ಕಲ್ಯಾಣಿ ಫೆರೆಸ್ಟಾ ಅನ್ನು ನವದೆಹಲಿಯಲ್ಲಿ ಯಾರು ಪ್ರಾರಂಭಿಸಿದ್ದಾರೆ? ಜ್ಯೋತಿರಾದಿತ್ಯ ಸಿಂಧಿಯಾ. ಉಕ್ಕು ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಭಾರತದ ಮೊದಲ ಗ್ರೀನ್ ಸ್ಟೀಲ್ ಬ್ರಾಂಡ್ ಕಲ್ಯಾಣಿ ಫೆರೆಸ್ಟಾ ಅನ್ನು ನವದೆಹಲಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈ ಮೊದಲ ರೀತಿಯ ಉಕ್ಕನ್ನು ಪುಣೆ ಮೂಲದ ಸ್ಟೀಲ್ ಕಂಪನಿ ಕಲ್ಯಾಣಿ ಗ್ರೂಪ್ ನವೀಕರಿಸಬಹುದಾದ ಇಂಧನ ಸಂಪನ್ಮೂಲಗಳನ್ನು ಬಳಸಿಕೊಂಡು ಪರಿಸರದಲ್ಲಿ ಶೂನ್ಯ ಇಂಗಾಲದ ಹೆಜ್ಜೆ ಗುರುತುಗಳನ್ನು ಬಿಟ್ಟು ತಯಾರಿಸಿದೆ. ಹಸಿರು ಉಕ್ಕನ್ನು ಉತ್ಪಾದಿಸುವ ಘಟಕವು 250,000 ಟನ್ ಉಕ್ಕನ್ನು ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ. 3 ಈಸ್ ದಿ ರೈಟ್ ಆನ್ಸರ್. ಇಂದಿನ ಪ್ರಶ್ನೆ, ಪ್ರಶ್ನೆ 1, ಜಾಗತಿಕ ಆಹಾರ ಭದ್ರತಾ ಸೂಚ್ಯಂಕ ಗ್ಲೋಬಲ್ ಫುಡ್ ಸೆಕ್ಯುರಿಟಿ ಇಂಡೆಕ್ಸ್ GFSI 2022 ವರದಿಯ ಈ ಸೂಚ್ಯಂಕದಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ಜಾಗತಿಕ ಆಹಾರ ಭದ್ರತಾ ಸೂಚ್ಯಂಕ 2022 ವರದಿಯ ಈ ಸೂಚ್ಯಂಕದಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ಪ್ರಶ್ನೆ 2, ವೈಜ್ಞಾನಿಕ ಪ್ರಕಟಣೆಗಳಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಟ್ಟೇ ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.